ಇನ್ನು ಕೆಪಿಸಿಸಿ ಅಧ್ಯಕ್ಷರಾಗಿರುವಂತಹ ದಿನೇಶ್ ಗುಂಡೂರಾವ್ ಎಲ್ಲ ರಾಜಕೀಯ ಬೆಳವಣಿಗೆ ಕುರಿತಂತೆ ಮಾತನಾಡುತ್ತಿದ್ದಾರೆ, ಬನ್ನಿ ಏನು ಹೇಳ್ತಿದ್ದಾರೆ ನೋಡೋಣ. ಪರಿಸ್ಥಿತಿ ಏನು ಉದ್ಭವ ಆಗಿಲ್ಲ ಸರ್. ಬಿಜೆಪಿ ಅವರು ಇವತ್ತು ಕೂಡ ಹೇಳ್ತಿದ್ದಾರೆ ನಮ್ಮ ಜೊತೆ 25 ಜನ ಶಾಸಕರು ಸಂಪರ್ಕದಲ್ಲಿದ್ದಾರೆ, ನಾಳೆ ನಾಡಿದ್ದು ಸರ್ಕಾರ ಸಮ್ಮಿಶ್ರ ಸರ್ಕಾರಕ್ಕೆ ಅದೇ ಅದಕ್ಕೇನು ಐಟಿ ಇಲಾಖೆ ಕೊಟ್ಟಿರೋದು ಹೇಗೆ ಸರ್ಕಾರ ಅಸ್ಥಿರ ಮಾಡೋಕ್ಕಾಗ್ತದೆ ಇವ್ರ ಕೈಯಲ್ಲಿ? ಇವತ್ತು ಬಿಬಿಎಂಪಿಯಲ್ಲಿ ಇಂಡಿಪೆಂಡೆಂಟ್ ಕಾರ್ಪೊರೇಟ್ಗಳನ್ನು ಸೆಳೆಯೋದಕ್ಕೆ ನಿನ್ನೆ ಮಾಡಿರತಕ್ಕಂಥ ಪ್ರಯತ್ನ, ರಾಜ್ಯ ಸರ್ಕಾರ ಅಸ್ಥಿರ ಮಾಡಿರತಕ್ಕಂಥ ಪ್ರಯತ್ನ, ಇದೆಲ್ಲ ಭ್ರಷ್ಟಾಚಾರದ ಒಂದು ಬಿಜೆಪಿಯ ನಿಜವಾದಂಥ ಮುಖ. ಕಪ್ಪು ಹಣ ದಂಧೆಯನ್ನು ಕಪ್ಪು ಹಣ ಮಾಡ್ತಕ್ಕಂಥವ್ರ ಜೊತೆ ಸೇರಿಕೊಂಡು ಇವತ್ತು ಈ ರೀತಿಯಾದಂಥ ಒಂದು ಕುದುರೆ ವ್ಯಾಪಾರ ಕೈ ಹಾಕಿರ್ತಕ್ಕಂಥದ್ದು ಬಿಜೆಪಿಯವರ ಒಂದು ನೀತಿ, ಅವರ ಕಾರ್ಯಕ್ರಮ ಆಪರೇಷನ್ ಕಮಲ. ಅದಕ್ಕೆ ಇವ್ರ ನೀತಿಗೆಟ್ಟ ಜನರಿಗೆ ನಾವೇನು ಹೇಳಬೇಕು ಹೇಳಿ? ಇನ್ನೊಂದು, ಬಿಜೆಪಿಯಲ್ಲೂ ಕೂಡ ಎಲ್ರಿಗೂ ಇದು ಬೇಕಾಗಿಲ್ಲ. ಇದರಲ್ಲಿ ಒಂದು ಬಿಜೆಪಿಯ ಗುಂಪು, ಯಡಿಯೂರಪ್ಪನವರು ಮತ್ತು ಅವರ ಸ್ನೇಹಿತರಿದ್ದಾರಲ್ಲ, ಅವ್ರಿಗೆ ಇದು ಹೇಗಾದರೂ ಮಾಡಿ ಆಗಬೇಕು ಅಂತ ಇದ್ದಾರೆ. ಕೆಲವು ಬಿಜೆಪಿಯವರು ಕೂಡ ಭಾಳ ಅಸಮಾಧಾನ ವ್ಯಕ್ತಪಡಿಸ್ತಿದ್ದಾರೆ, ಏನು ಸರ್ ನಮ್ಮ ಪಕ್ಷದವ್ರು ಹಿಂಗೆ ಮಾಡ್ತಾ ಇದಾರಲ್ಲ ಅಂತೇಳಿ ಬಿಜೆಪಿಯ ಮುಖಂಡಗಳ ಇವತ್ತು ಅವರ ಮುಖಂಡಗಳ ಮೇಲೆ ಒಂದು ರೀತಿ ಬೇಸರ ವ್ಯಕ್ತಪಡಿಸ್ತಕ್ಕಂಥ ಸನ್ನಿವೇಶ ಅವರ ಪಕ್ಷದ ಉದ್ಭವ ಆಗಿದೆ. ಸರ್, ಬಳ್ಳಾರಿ ಶಾಸಕರು ನಮ್ದೇನು ಅಸಮಾಧಾನ ಇಲ್ಲ ಅಂತ ಹೇಳ್ಬಿಟ್ಟು ಮೊನ್ನೆ ಕೆಪಿಸಿಸಿ ಬಂದು ಹೇಳಿದ್ರು, ಆದರೆ ಅದ್ರ ಬಳಿಕ ಅವರು ಯಾರಿಗೂ ಕೂಡ ದೂರವಾಣಿ ಸಂಪರ್ಕ ಸಿಕ್ಕಿ. ಯಾಕೆ ಬರಬೇಕು? ಒಳ್ಳೆ ಕತೆ ಆಯ್ತಲ್ಲ ಹೇಳಿದ್ಮೇಲೆ ಇನ್ನು ಪದೇ ಪದೇ ಹೇಳಬೇಕಾದು, ಎಲ್ಲರೂ ಜೊತೆಯಲ್ಲಿದ್ದಾರೆ, ಯಾವುದು ಪ್ರಶ್ನೆ ಇಲ್ಲ. ನಾನು ಮೊನ್ನೆನೂ ಕೂಡ ಹೇಳಿದ್ದೀನಿ, ಆದರೆ ಇವತ್ತು ನೀತಿಗೆಟ್ಟ ರಾಜಕಾರಣ ಬಿಜೆಪಿಯವರು ಮಾಡ್ತಾ ಇದ್ದಾರೆ. ಎಲ್ಲ ಅವರು ಕ್ಷೇತ್ರಗಳು ಹೋಗಿರ್ತಾರೆ, ಯಾರೂ ನಾವು ಪ್ರಯತ್ನ ಮಾಡಿಲ್ಲ, ಅವ್ರ ಬಗ್ಗೆ ಎಲ್ರಿಗೂ ವಿಶ್ವಾಸ ಇದೆ. ಸುಮ್ಮನೆ ಯಾಕೆ ನೀವು ಸೃಷ್ಟಿ ಮಾಡ್ತೀರಾ ನಂಗೆ ಅರ್ಥ ಆಗೋದಿಲ್ಲ. ಅಪ್ಪ ಎಲ್ಲ ನೀವೇ ಸೃಷ್ಟಿ ಮಾಡ್ತೀರಾ? ಪಾಪ ಸಿದ್ದರಾಮಯ್ಯ ಅವರು ವಿದೇಶಕ್ಕೆ ಒಂದು ಎಷ್ಟೋ ವರ್ಷಗಳ ನಂತರ ಅವರೆಲ್ಲ ಹೋಗಿ ಬಂದಿದ್ದಾರೆ ಅಲ್ಲೂ.